ಮೇನ್ ರೋಡ್ ಮೇಲೆ ರಮೇಶ್ ಕಾರನ್ನು ವೇಗವಾಗಿ ಓಡಿಸುತ್ತಾ ಇರ್ತಾನೆ. ಅವನ ಪಕ್ಕದ ಸೀಟಿನಲ್ಲಿ ತುಂಬು ಗರ್ಭಿಣಿ ಅನಾಮೇಕ ದಿಗಿಲಿನಿಂದ ಕೂತ್ಕೊಂಡಿರ್ತಾಳೆ. ಅದು ಗಮನಿಸಿದ ನಂತರ ರಮೇಶ್ ಅನಾಮೇಕಳ ಹತ್ತಿರ ಹೀಗಂತಾನೆ, ಅದೇನು ಅನಾಮಿಕ, ಹೆರಿಗೆಗಾಗಿ ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರಬೇಕಾದ್ರೆ ಯಾಕೆ ಹೀಗೆ ಗಾಬರಿಯಿಂದ ಏನೋ ಕಳ್ಕೊಂಡ ಹಾಗೆ ಇದೆಯಾ? ಏನಾಯ್ತು? ನಾವು ಹೊರಗೆ ಬರುವಾಗ ಏನು ನಡೆಯಿತು ನಿಮಗೆ ಗೊತ್ತಲ್ಲ. ಅಬ್ಬಾ ಅನಾಮಿಕ, ಅಂತದ್ದೆಲ್ಲ ನಾನು ನಂಬಲ್ಲ. ನೀನೇನು ಭಯಪಡಬೇಡ. ನೀವು ನಂಬೇಡಿ, ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ದೊಡ್ಡವರು ಅತ್ತೆ ಮಾವಯ್ಯ ಹೇಳಿದಾಗಾದರೂ ಕೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಅಂದ್ರೇನು, ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹೊರಡೋಣ ಅಂತೀಯಾ? ಈ ವ್ಯಂಗ್ಯನೇ ಬೇಡ ಅಂತ ನಾ ಹೇಳೋದು. ಈ ಆಲೋಚನೆ ಆಗ ಇದ್ದಾಗಲೇ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಅತ್ತೆ ಮಾವಂದಿರ ಮಾತು ಕೇಳಿದ ಹಾಗಿರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿದ್ರೆ ಏನಾಗ್ತಾ ಇರ್ತಾಯ್ತು? ಅವರಿಗೆ ಸೀನ್ ಬಂತು, ಸೀನಿದ್ರು. ಅದನ್ನ ನಿಲ್ಲಿಸ್ಲಿಕ್ಕಾಗೋದಿಲ್ವಲ್ಲ, ಹಾಗೆ ಸಹಜವಾಗಿ ನಡೀತಾ ಇರುತ್ತೆ. ಈಗ ನೀನು ಅದಕ್ಕೆಲ್ಲ ದುಃಖ ಪಡಬೇಕಾದ ವಿಷಯವೇನಿಲ್ಲ. ನೀನೇನು ದುಃಖ ಪಡಬೇಡ. ಏನಕ್ಕೆ ದುಃಖ ಪಡಲ್ಲ? ಪಡ್ತೀನಿ. ನನ್ನ ಮನಸ್ಸು ಕೂಡ ಏನೋ ಕೇಡು ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ ಎಂದು ಕಣ್ಣೀರು ಹಾಕುತ್ತಾಳೆ ಅನಾಮಿಕ. ಅದು ನೋಡಿದ ರಮೇಶ್ ಏನು ಮಾತನಾಡದೆ ಬಹಳ ಸೀರಿಯಸ್ ಆಗಿ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಇಷ್ಟರಲ್ಲಿ ರಮೇಶನ ಸೆಲ್ ಫೋನ್ ಮೊಳಗುತ್ತದೆ. ಯಾರು ಅಂತ ನೋಡ್ತಾನೆ. ಮಾಮ್ ಕಾಲಿಂಗ್ ಅಂತ ಇರುತ್ತೆ. ಅದನ್ನ ನೋಡಿ ಫೋನ್ ಅನಾಮಿಕಳಿಗೆ ಕೊಡ್ತಾನೆ. ಅಮ್ಮ ಫೋನ್ ಮಾಡಿದಾಳೆ, ಜಾಗೃತಿಯಾಗಿರು ಅಂತ ಹೇಳು ಎಂದು ಹೇಳುತ್ತಲೇ ಅನಾಮಿಕ ಆ ಕಾಲನ್ನು ರಿಸೀವ್ ಮಾಡ್ತಾಳೆ. ಹಲೋ ಅತ್ತೆ, ಹೇಳಿ. ಮನೆಯಲ್ಲಿರುವ ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾಳೆ. ಏನಮ್ಮ ಸೊಸೆ, ಆರೋಗ್ಯ ಹೇಗಿದೆ? ಚೆನ್ನಾಗಿಯೇ ಇದೆಯಲ್ಲ. ಈಗಲೇ ಅಲ್ವಾ ಅತ್ತೆ ಮನೆಯಿಂದ ಹೊರಗೆ ಬಂದಿದ್ದೀನಿ. ಆಗಲೇ ನೀವು ನಮ್ಮ ಬಗ್ಗೆ ಕೇಳ್ತಾ ಇದ್ದೀರಿ. 10 ನಿಮಿಷ ಕಳೆದಾಯ್ತಲ್ಲ ಸೊಸೆ. ಎಷ್ಟರವರೆಗೆ ಹೋಗಿದ್ದೀರಾ? ಸ್ವಲ್ಪವರೆಗೆ ಹೋಗಿದ್ದೀವಿ ಅತ್ತೆ. ಸ್ವಲ್ಪವರೆಗೆ ಹೋಗೋದಂದ್ರೇನೆ, ಊರಿನ ಹೆಸರು ಹೇಳು. ಇದು ಹೈವೇ ರೋಡ್ ಅಲ್ವಾ ಅತ್ತೆ, ಊರ ಹೆಸರು ಕಾಣಿಸ್ತಾ ಇಲ್ಲ. ನಿಮ್ಮ ಮಗ ಕಾರನ್ನ ವಿಮಾನದ ಹಾಗೆ ವೇಗವಾಗಿ ನಡೆಸ್ತಾ ಇದ್ದಾನೆ. ನಾನು ಹೇಳಿದಾಗೆ ಕೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿದ್ರೆ ನನ್ನ ಮನಸ್ಸಿನೋ ನಿರ್ಮಳವಾಗಿರ್ತಾ ಇತ್ತು. ಈ ಭಯ ಏನಷ್ಟು ಇರ್ತಾ ಇರ್ಲಿಲ್ವಲ್ಲ. ಅವರಿಗೆ ಎಂತಹ ಸೆಂಟಿಮೆಂಟ್ಸ್ ಇಲ್ವಂತ ಅತ್ತೆ, ಅವರ ನಂಬಿಕೆ ಅವರನ್ನ ಕಾಪಾಡಬೇಕು ಎಂದು ಅನಾಮಿಕ ಮಾತನಾಡುತ್ತಾ ಇರುವಾಗಲೇ ರಮೇಶ್ ಕಾರ್ಗೆ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸುತ್ತಾನೆ. ಅಲ್ಲಿ ರೋಡ್ ರಿಪೇರಿಯಲ್ಲಿರುತ್ತೆ, ಜಾಗ್ರತೆ, ನೋಡಿಕೊಂಡು ಪಕ್ಕದಾರಿಯಲ್ಲಿ ಹೋಗಿ ಅಂತ ಬರೆದಿದ್ದರಿಂದ ರಮೇಶ್ ಅನಾಮಿಕ ಶಾಕ್ ಆಗುತ್ತಾರೆ. ಫೋನಲ್ಲಿ ಶಾರದಾ ಗಾಬರಿ ಪಡುತ್ತಾ, ಸೊಸೆ ಏನೇ ಆ ಸೌಂಡು, ಏನಾಯ್ತು, ಮಾತಾಡೆ, ಏನಾಯ್ತು ಎಂದು ಅರಚುತ್ತಾ ಇರ್ತಾಳೆ. ಅನಾಮಿಕ ಎಚ್ಚೆತ್ತುಕೊಂಡು ಅತ್ತೆ ಹತ್ರ ಹೀಗಂತಾಳೆ, ಏನಿಲ್ಲ ಅತ್ತೆ, ಇಲ್ಲಿ ರೋಡ್ ವರ್ಕ್ ನಡೀತಾ ಇದೆ ಅಂತ ಕಾಡಿನಿಂದ ಹೋಗಿ ಅಂತ ಬೋರ್ಡ್ ಬರೆದಿದ್ದಾರೆ, ಅದನ್ನ ನೋಡಿದ ನಂತರ ಬ್ರೇಕ್ ಹಾಕಿದ್ರು ಅಷ್ಟೇ. ನಿಂಗೇನು ಆಗಿಲ್ವಲ್ಲ? ಇಲ್ಲ ಅತ್ತೆ, ನಾನು ಮನೆಗೆ ಹೋಗ್ತಾನೆ, ನಿಮಗೆ ಫೋನ್ ಮಾಡ್ತೀನಿ ಎಂದು ಅನಾಮಿಕ ಫೋನ್ ಇಡ್ತಾಳೆ. ರಮೇಶ್ ಕಾರನ್ನು ಕಾಡಿನ ಮಾರ್ಗದಲ್ಲಿ ನಡೆಸುತ್ತಾ ಇರ್ತಾನೆ. ಕಾಡಿನ ಎಂಟ್ರೆನ್ಸ್ ಹತ್ತಿರ ಈ ಕಾಡಿನಲ್ಲಿ ದೊಡ್ಡ ಹುಲಿಗಳು ತಿರುಗುತ್ತಾ ಇರುತ್ತದೆ ಎಂದು ಅವುಗಳನ್ನು ಗಮನಿಸಿಕೊಂಡು ನೋಡಿಕೊಂಡು ಜಾಗೃತಿಯಾಗಿ ಹೋಗಬೇಕು, ಅವುಗಳ ಮುಂದೆ ವೇಗವಾಗಿ ಹೋಗಲಿಕ್ಕೆ ಅವಕಾಶವಿಲ್ಲ, ಜಾಗ್ರತೆ ಅಂತ ಬೋರ್ಡ್ ಇರುತ್ತೆ. ಆದರೆ ರಮೇಶ್ ಆ ಬೋರ್ಡನ್ನು ಅಷ್ಟಾಗಿ ಓದುವುದಿಲ್ಲ. ಅನಾಮಿಕ ಹುಲಿಯ ಗೊಂಬೆಯನ್ನು ನೋಡಿ ಓದಬೇಕು ಅಂದ್ಕೋತಾಳೆ. ಆದರೆ ಆಗಲೇ ಕಾರು ಕಾಡಿನೊಳಗೆ ಬಂದಿರುತ್ತೆ. ಆ ಕಾಡಿನಲ್ಲಿ ನಿಜವಾಗಿ ಒಂದು ದೊಡ್ಡ ಹುಲಿ ತಿರುಗುತ್ತಾ ಇರುತ್ತೆ. ಅದೇನೋ ದಟ್ಟವಾದ ಅಡವಿ ಪ್ರಾಂತ, ಮಧ್ಯದಲ್ಲಿ ರೋಡು, ಆ ರೋಡ್ ಮೇಲೆ ಆವಾಗವಾಗ ಹೋಗುತ್ತಿರುವ ವಾಹನಗಳು. ರಮೇಶ್ ಕಾರನ್ನು ಕಾಡಿನ ಮಧ್ಯದಲ್ಲಿರುವ ರೋಡಿನಲ್ಲಿ ನಡೆಸುತ್ತಾ ಇರ್ತಾನೆ. ಹಾಗೆ ಸ್ವಲ್ಪ ದೂರ ಹೋಗುತ್ತಲೇ ರಮೇಶ್ ಕಾರು ನಿಂತು ಹೋಗುತ್ತೆ. ಎಷ್ಟು ಸ್ಟಾರ್ಟ್ ಮಾಡಬೇಕು ಅಂತ ನೋಡಿದ್ರು ರಮೇಶ್, ಎಷ್ಟು ಪ್ರಯತ್ನ ಮಾಡಿದರೂ ಕಾರು ಸ್ಟಾರ್ಟ್ ಆಗೋದಿಲ್ಲ. ಇನ್ನು ಮಾಡುವುದಕ್ಕೇನು ಇಲ್ಲದೆ ರಮೇಶ್ ಅನಾಮಿಕಳ ಹತ್ತಿರ ಹೀಗಂತಾನೆ, ಅನಾಮಿಕ ಕಾರ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ, ನನಗೇನು ಅರ್ಥವಾಗ್ತಿಲ್ಲ, ನಾನು ನೋಡ್ತೀನಿ, ನೀ ಕಾರಲ್ಲೇ ಕೂತ್ಕೋ ಎಂದು ಹೇಳಿ ರಮೇಶ್ ಕಾರಿಂದ ಇಳಿತಾನೆ. ಅನಾಮಿಕಳಿಗೇನೋ ಗಾಬರಿ ಆಗುತ್ತೆ, ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ಕಾಡಿನಲ್ಲಿ ಬಂದಾಗ ಹುಲಿಗಳ ಚಿತ್ರ ಇರುವ ಬೋರ್ಡ್ ಕಾಣಿಸ್ತು, ಅಂದ್ರೆ ಈ ಕಾಡಿನಲ್ಲಿ ದೊಡ್ಡ ಹುಲಿ ಇದ್ದಾಗಿದೆ, ಅವು ಯಾವ ಕಡೆಯಿಂದ ಹೇಗೆ ಬರ್ತವೋ, ಹೇಗೆ ದಾಳಿ ಮಾಡ್ತವೋ ಗೊತ್ತಿಲ್ಲ, ಈ ಕಾರು ಸರಿಯಾಗಿ ಕಾಡಿನೊಳಗೆ ನಿಂತು ಹೋಗಿದೆ, ಈಗ ಏನ್ ಮಾಡಬೇಕು ಎಂದುಕೊಳ್ಳುತ್ತಿದ್ದರೆ ರಮೇಶ್ ದುಃಖದಿಂದ ಮುಖವಿಟ್ಟು ಅನಾಮಿಕಳ ಹತ್ತಿರ ಬರ್ತಾನೆ. ಕಾರ್ ಏನಾಯ್ತು ರೀ? ಅದೇ ಅರ್ಥವಾಗ್ತಿಲ್ಲ ಅನಾಮಿಕ, ನೀನೇನು ಕಾರಲ್ಲೇ ಇರು, ನಾನು ಹೋಗಿ ಹತ್ತಿರದಲ್ಲಿ ಯಾರಾದರೂ ಮೆಕ್ಯಾನಿಕ್ ಇದ್ದಾನೆ ಏನೋ ಅಂತ ನೋಡಿ ಕರ್ಕೊಂಡ್ಬರ್ತೀನಿ. ನಾನು ಕೂಡ ಬರ್ತೀನಿ ರೀ. ಎಲ್ಲಿಗೆ ಬರ್ತೀಯಾ? ಕಾರಲ್ಲೇ ಕೂತ್ಕೋ, ನಾನು ಈಗ ಹೋಗಿ ಆಗ ಬರ್ತೀನಿ ಎಂದು ಹೇಳಿ ರಮೇಶ್ ಒಬ್ಬನೇ ಅಲ್ಲಿಂದ ಹೊರಟು ಹೋಗ್ತಾನೆ. ಅನಾಮಿಕ ಕಸಿವಿಸಿಯಿಂದ ಕಾರಿನಲ್ಲಿ ಕೂತ್ಕೊಂಡಿರ್ತಾಳೆ.
ಸ್ವಲ್ಪ ಸಮಯ ಕಳೆಯುತ್ತದೆ. ಆ ನಂತರ ಒಂದು ದೊಡ್ಡ ಹುಲಿ ಆ ಕಾರಿನ ಮುಂದಿನಿಂದ ರೋಡ್ ದಾಟುತ್ತಾ ಇರುತ್ತದೆ. ಆ ಹುಲಿಯನ್ನು ಅನಾಮಿಕ ಕಾರಿನಿಂದ ನೋಡುತ್ತಾಳೆ. ರೋಡ್ ದಾಟುತ್ತಿರುವ ದೊಡ್ಡ ಹುಲಿ ಇದ್ದಕ್ಕಿದ್ದ ಹಾಗೆ ಒಂದೇ ಸಲಕ್ಕೆ ಅನಾಮಿಕ ಇರುವ ಕಾರಿನ ಹತ್ತಿರ ನೋಡುತ್ತೆ. ಅದರಿಂದ ಅನಾಮಿಕ ಗಾಬರಿ ಬೀಳುತ್ತಾಳೆ. ಅಷ್ಟೇ, ಕಾರು ಅಲ್ಲಾಡುತ್ತದೆ. ದೊಡ್ಡ ಹುಲಿ ಭಯಂಕರವಾಗಿ ನೋಡುತ್ತಾ ಆ ಕಾರ್ ಇರುವ ಜಾಗಕ್ಕೆ ಬರ್ತಾ ಇರುತ್ತೆ. ಅದು ನೋಡಿ ಅನಾಮಿಕ ಮತ್ತಷ್ಟು ಗಾಬರಿ ಆಗ್ತಾಳೆ. ಇದೇನು, ಈ ದೊಡ್ಡ ಹುಲಿ ಕಾರಿನ ಕಡೆಗೆ ಬರ್ತಾ ಇದೆ. ಅಮ್ಮೋ, ಕಾರಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಅನ್ಸುತ್ತೆ. ಹೀಗೆ ಅಂದುಕೊಂಡು ಅನಾಮಿಕ ತಕ್ಷಣ ಕಾರ್ ಇಳಿದು ಕಾಡಿನಲ್ಲಿ ಕಾಣಿಸುತ್ತಿರುವ ಚಿಕ್ಕ ದಾರಿಯೊಳಗೆ ಓಡ್ತಾ ಇರ್ತಾಳೆ. ಅನಾಮಿಕಳನ್ನು ನೋಡಿದ ದೊಡ್ಡ ಹುಲಿ ಗಟ್ಟಿಯಾಗಿ ದೊಡ್ಡದಾಗಿ ಅರಚುತ್ತಾ ಅನಾಮಿಕಳ ಹಿಂದೆ ಓಡುತ್ತಾ ಇರುತ್ತದೆ. ಅರಚುತ್ತಾ ತನ್ನ ಹಿಂದೆಯೇ ಬರುತ್ತಿರುವ ಹುಲಿಯನ್ನು ನೋಡಿ ಅನಾಮಿಕ ಮತ್ತಷ್ಟು ವೇಗವಾಗಿ ಓಡಬೇಕು ಅಂದ್ಕೋತಾಳೆ. ಆದ್ರೆ ಅನಾಮಿಕ ಗರ್ಭವತಿ ಆಗಿದ್ದರಿಂದ ಆಯಾಸ ಬರ್ತಾ ಇರುತ್ತೆ. ಹೇಗಾದ್ರೂ ನನ್ನ ಹೊಟ್ಟೆಲಿರೋ ಮಗುನ ಈ ಹುಲಿಯಿಂದ ಕಾಪಾಡಬೇಕು ಎಂದು ಅಂದುಕೊಳ್ಳುತ್ತಾ ಓಡುತ್ತಿರುವ ಅನಾಮಿಕಳಿಗೆ ಒಂದು ಕಡೆ ಒಣಗಿ ಹೋಗಿ ಕೆಳಗೆ ಬಿದ್ದ ಉದ್ದವಾದ ಒಂದು ಕೋಲು ಕಾಣಿಸುತ್ತದೆ. ಅನಾಮಿಕ ಕೋಲನ್ನು ಹಿಡ್ಕೋತಾಳೆ. ಅನಾಮಿಕಳಿಗೆ ಎದುರಿಗೆ ದೊಡ್ಡ ಹುಲಿ ಘರ್ಜಿಸುತ್ತಾ ಅನಾಮಿಕಳ ಕಡೆನೇ ನೋಡ್ತಾ ಇರುತ್ತೆ. ಅನಾಮಿಕ ಭಯಪಡ್ತಾನೆ, ಕೋಲನ್ನು ಎತ್ತಿ ಹಿಡ್ಕೋತಾಳೆ. ಹುಲಿ ರಾಜ, ನನ್ನನ್ನು ಬಿಟ್ಟುಬಿಡು, ನಾನು ಬಸರಿಯಾಗಿದ್ದೀನಿ. ನೀನು ಜಂತುವೇ ಆಗಿರ್ಬೋದು, ಆದರೆ ನಿನಗೂ ತಾಯಿ ಇರುತ್ತಲ್ಲ. ನೀನು ತಾಯಿ ಹೊಟ್ಟೆಯಿಂದಲೇ ಹೊರಗೆ ಬಂದೆ ಅಲ್ವಾ. ನೀನು ನನ್ನನ್ನು ಬಿಟ್ಟು ಬಿಡು ಎಂದು ಅನಾಮಿಕ ದುಃಖ ಪಡುತ್ತಾ ಕಣ್ಣೀರು ಹಾಕುತ್ತಾ ತನ್ನ ಹೊಟ್ಟೆಯನ್ನು ತೋರಿಸುತ್ತಾಳೆ. ದೊಡ್ಡ ಹುಲಿ ಅನಾಮಿಕಳನ್ನು ನೋಡುತ್ತಾ ದಾಳಿ ಮಾಡಲಿಕ್ಕೆ ಮುಂದೆ ಬರುತ್ತದೆ. ಅನಾಮಿಕ ತಕ್ಷಣ ಅಪ್ರಮತ್ತವಾಗುತ್ತಾಳೆ. ಅತಿ ಕಷ್ಟದಿಂದ ಬಲವಾಗಿ ತನ್ನ ಕೈಯಲ್ಲಿರುವ ಉದ್ದನೆಯ ಕೋಲನ್ನು ಎತ್ತಿ ಆ ದೊಡ್ಡ ಹುಲಿಯ ತಲೆ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾಳೆ. ಅಷ್ಟೇ, ಹುಲಿ ತಲೆ ತಿರುಗಿ ಅಲ್ಲೇ ಅಡ್ಡವಾಗಿ ಬೀಳುತ್ತದೆ, ಏಳಲಾರದೆ ಹೋಗುತ್ತೆ. ಇನ್ನು ಅನಾಮಿಕ ಅಳುತ್ತಾ ಕೈಯಲ್ಲಿರುವ ಕೋಲನ್ನು ಪಕ್ಕದಲ್ಲಿ ಬಿಸಾಕಿ ಅತಿ ಕಷ್ಟದಿಂದ ಕಾಡಿನಿಂದ ಮತ್ತೆ ತನ್ನ ಕಾರಿನ ಹತ್ತಿರ ಬರ್ತಾಳೆ. ಆಗಲೇ ರಮೇಶ್ ಮೆಕ್ಯಾನಿಕ್ ಅನ್ನು ಕರೆದುಕೊಂಡು ಕಾರಿನ ಹತ್ತಿರ ತಿರುಗಿ ಬರ್ತಾನೆ. ಅನಾಮಿಕಳನ್ನು ಸಮಾಧಾನಿಸಿ ಕಾರಿನಲ್ಲಿ ಕೂರಿಸುತ್ತಾನೆ. ಸ್ವಲ್ಪ ಹೊತ್ತಿಗೆ ಕಾರು ಚೆನ್ನಾಗಿ ಆಗಿದ್ದರಿಂದ ಆ ಕಾಡಿನಿಂದ ಹೊರಟು ಹೋಗುತ್ತಾರೆ. ಅತ್ತೆಯಾದ ಶಾರದ, ಮಾವನಾದ ಪ್ರಸಾದ್, ಗಂಡನಾದ ರಮೇಶ್ ಯಾರ ಕೆಲಸಕ್ಕೆ ಅವರು ಹೊರಟು ಹೋದ ನಂತರ ಮನೆ ಹತ್ತಿರ ಇರುವ ಅನಾಮಿಕ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಂಡು ತನ್ನ ಫ್ರೆಂಡ್ಸ್ ಅಂಜಲಿ ಶೋಭಳ ಜೊತೆ ಸೇರಿ ಗಾಳಿಪಟ ಎಗರಿಸಲಿಕ್ಕೆ ಮನೆ ಹತ್ತಿರ ಸ್ವಲ್ಪ ದೂರದಲ್ಲಿರುವ ಗ್ರೌಂಡ್ಗೆ ಹೋಗ್ತಾ ಇರ್ತಾಳೆ. ಅಲ್ಲಿ ಪಂದ್ಯವಿಟ್ಟು ತನ್ನ ಸ್ನೇಹಿತರ ಗಾಳಿಪಟವನ್ನು ಕಟ್ ಮಾಡ್ತಾ ಇರ್ತಾಳೆ. ಅನಾಮಿಕ ವಿನ್ ಆಗ್ತಾಳೆ. ಹಾಗೆ ಸಾಯಂಕಾಲ 4 ಗಂಟೆವರೆಗೂ ಗಾಳಿಪಟ ಹಾರಿಸಿ ಏನೂ ತಿಳಿದ ಹಾಗೆ ತಿರುಗಿ ಮನೆಗೆ ಬಂದು ಅಡುಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಇದು ಸೊಸೆ ಅನಾಮಿಕಳ ದಿನಚರಿ. ಒಂದು ದಿನ ಅತ್ತೆ ಶಾರದಳಿಗೆ ಕೂಲಿ ಕೆಲಸ ಸಿಕ್ಕದೇ ಇದ್ದಿದ್ದರಿಂದ ಮನೆ ಹತ್ತಿರ ಇರ್ತಾಳೆ. ಸೊಸೆ ಅನಾಮಿಕ ಎಲ್ಲ ಕೆಲಸಗಳು ಪೂರ್ತಿ ಮಾಡಿ ಅತ್ತೆ ಜೊತೆ ಸೇರಿ ಹೊರಗೆ ಜಗಲ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತಾಳೆ. ಆಗಲೇ ಅನಾಮಿಕ ಫ್ರೆಂಡ್ಸ್ ಅಂಜಲಿ ಶೋಭಾ ಗಾಳಿಪಟ ಹಿಡಿದುಕೊಂಡು ಅನಾಮಿಕಳ ಮನೆ ಹತ್ತಿರ ಬರ್ತಾರೆ. ಅವರಿಗೆ ಅನಾಮಿಕ ಅತ್ತೆ ಶಾರದ ಕಾಣಿಸುತ್ತಲೇ ಭಯದಿಂದಲೇ ಅವಳಿಗೆ ಕಾಣಿಸಬಾರದು ಎಂದು ಗೋಡೆಯ ಹಿಂದೆ ಬಚ್ಚಿಟ್ಕೋತಾರೆ. ಏನಿ ಶೋಭಾ, ನಾವು ಅವಳ ಮನೆಗೆ ಬಂದಿವಿ ಅಂತ ಅನಾಮಿಕಳಿಗೆ ತಿಳಿಬೇಕು ಅಂದರೆ ಏನು ಮಾಡಬೇಕು? ಹೇಳಲ್ಲ ಅಂಜಲಿ, ಮಾಡಿ ತೋರಿಸ್ತೀನಿ ನೋಡು ಎನ್ನುವಂತ ಪಕ್ಕದಲ್ಲೇ ಇರುವ ಚಿಕ್ಕ ಕಲ್ಲನ್ನು ತೆಗೆದು ಅನಾಮಿಕಳ ಕಡೆಗೆ ಬೀಸುತ್ತಾಳೆ. ಆ ಕಲ್ಲು ಸ್ವಲ್ಪ ದೂರಕ್ಕೆ ಹೋಗಿ ಶಾರದಳ ಮೇಲೆ ಬೀಳುತ್ತದೆ. ಶಾರದ ಕೋಪದಿಂದ ಸುತ್ತಲೂ ನೋಡುತ್ತಾಳೆ, ಆದರೆ ಎಲ್ಲಿಯೂ ಯಾರೂ ಕಾಣಿಸುವುದಿಲ್ಲ. ಅದರಿಂದ ಸ್ವಲ್ಪ ಕೋಪದಿಂದ, ಯಾರು ಅವನು ನನ್ನ ಮೇಲೆ ಕಲ್ಲು ಬೀಸಿದ್ದು? ನಾನೇನು 16 ವರ್ಷದ ಹುಡುಗಿ ಹಾಗೆ ಕಾಣಿಸ್ತಿದ್ದೀನ ನನ್ನ ಮೇಲೆ ಕಲ್ಲು ಎಸಿಲಿಕ್ಕೆ ಎಂದು ಶಾರದ ಗಟ್ಟಿಯಾಗಿ ಅರಚುತ್ತಾಳೆ. ಅನಾಮಿಕ ಮಾತು ಕೇಳಿ ಮನೆ ಕಡೆಗೆ ನೋಡುತ್ತಾಳೆ, ಅಲ್ಲಿ ಯಾರೂ ಕಾಣಿಸುವುದಿಲ್ಲ. ಸುತ್ತಮುತ್ತ ಯಾರು ಇಲ್ವಲ್ಲ ಅತ್ತೆ? ಅದೇ ಸೊಸೆ, ಹೀಗೆ ಕಲ್ಲು ಬಿಸಾಕಿ ಹಾಗೆ ಮಿಂಚಿನ ಬಳ್ಳಿ ಹಾಗೆ ಮಾಯವಾಗಿದ್ದಾನೆ, ಅದೇ ನಾವು ಹಿಡ್ಕೊಂಡು ತೀರ್ತೀವಲ್ಲ ಎಂದು ಹೇಳಿ ಮತ್ತೆ ಮಾತುಕತೆ ಆಡ್ತಾ ಇರ್ತಾರೆ. ಒಂದು ಕ್ಷಣದ ನಂತರ ಶೋಭಾ ಒಂದು ವಿಸಿಲ್ ಹಾಕುತ್ತಾಳೆ. ಆ ವಿಸಿಲ್ಗೆ ಶಾರದ ಗಾಬರಿ ಬೀಳುತ್ತಾ ಸುತ್ತಲೂ ನೋಡುತ್ತಾಳೆ, ಆದರೆ ಎಲ್ಲಿಯೂ ಯಾರೂ ಕಾಣಿಸೋದಿಲ್ಲ. ಹಗಲಿನ ಹೊತ್ತೆ ಮಧ್ಯಾಹ್ನ ಅದು ನನ್ನ ಮನೆ ಸುತ್ತಮುತ್ತ ವಿಸಿಲ್ ಎಲ್ಲಿ ಕೇಳಿಸ್ತಾ ಇದೆ? ಮರ್ಯಾದೆಯಾಗಿ ವಿಸಿಲ್ ಹಾಕಿದವ್ರು ಹೊರಗೆ ಬನ್ನಿ, ಇಲ್ಲಾಂದರೆ ನನ್ನ ವಿಷಯ ನಿಮ್ಗೆ ಗೊತ್ತಿಲ್ಲ ಎಂದು ಅನ್ನುತ್ತಿರುವ ಶಾರದಳನ್ನು ಹೇಗಾದರೂ ಡೈವರ್ಟ್ ಮಾಡಬೇಕು ಎಂದು ಅನಾಮಿಕ ಅಂದ್ಕೋತಾಳೆ. ವಿಸಿಲ್ಲಾ, ವಿಸಿಲ್ ಏನಲ್ಲ ಅತ್ತೆ, ನನಗೇನು ಕೇಳಿಸ್ಲಿಲ್ವೇ? ಅದೇನೇ ಸೊಸೆ, ಕಿವಿ ಸೀಳಿ ಹೋಗುವ ಹಾಗೆ ಇಷ್ಟಕ್ಕೂ ಮುಂದೆ ಕೇಳಿಸ್ತು, ನನಗೆ ಕೇಳಿಸ್ತಲ್ಲ, ನಿನಗ್ಯಾಕೆ ಕೇಳಿಸ್ಲಿಲ್ಲ? ನಾನು ನಿಮ್ಮ ಹತ್ರನೇ ಇದ್ದೀನಲ್ಲ ಅತ್ತೆ, ನನಗೆ ಮಾತ್ರ ಕೇಳಿಸದ ವಿಸಿಲ್ ನಿಮಗೆ ಮಾತ್ರ ಹೇಗೆ ಕೇಳಿಸ್ತು? ಏಕೆ ಕೇಳಿಸ್ತು? ಎಲ್ಲ ನಿಮ್ಮ ಭ್ರಮೆ ಅತ್ತೆ.
ಅಷ್ಟೇ ಅಂತೀಯ ಸೊಸೆ? ಅಷ್ಟೇ ಅತ್ತೆ. ಆದರೂ ಅತ್ತೆ, ಬಹಳ ದಿನದ ನಂತರ ನಿಮಗೆ ಮನೆ ಹತ್ರ ಇರೋದಕ್ಕೆ ಸಮಯ ಸಿಕ್ಕಿದೆ. ಮಂಚದಲ್ಲಿ ಹಾಯಾಗಿ ಮಲ್ಕೊಳ್ಳಿ ಅತ್ತೆ, ಹೋಗಿ ವಿಶ್ರಾಂತಿ ತಗೊಳ್ಳಿ. ಮತ್ತೆ ನಾಳೆಯಿಂದ ಕೆಲಸ ಕೆಲಸ ಅಂತ ಕೆಲಸಕ್ಕೆ ಹೋಗ್ತಾ ಇರ್ತೀರಲ್ಲ ಎಂದು ಹೇಳಿದ್ದರಿಂದ ಶಾರದ ಕೂಡ ಆಲೋಚನೆಯಲ್ಲಿ ಬೀಳ್ತಾಳೆ. ಸೊಸೆ ಹೇಳಿದ್ದು ನಿಜವೇ ಅಲ್ಲ ಅಂದ್ಕೊಂಡು ಒಳಗೆ ಹೋಗಿ ಮಂಚದಲ್ಲಿ ಮಲ್ಕೋತಾಳೆ ಶಾರದ. ಸ್ವಲ್ಪ ಹೊತ್ತಿನ ನಂತರ ಅನಾಮಿಕ ಅತ್ತೆ ಶಾರದ ಮಲಗಿರುವುದನ್ನು ನೋಡಿ ಹೊರಗೆ ಬಾಗಿಲು ಹಾಕಿ ಸ್ನೇಹಿತರ ಜೊತೆ ಸೇರಿ ಗಾಳಿಪಟ ಹಾರಿಸಲಿಕ್ಕೆ ಮನೆಗೆ ಸ್ವಲ್ಪ ದೂರದಲ್ಲಿರುವ ಗ್ರೌಂಡ್ಗೆ ಹೋಗುತ್ತಾಳೆ. ಅಲ್ಲಿ ಸ್ನೇಹಿತರ ಜೊತೆ ಸೇರಿ ಗಾಳಿಪಟ ಎಗರಿಸುತ್ತಾ ಇರ್ತಾಳೆ. ಏನೇ ಅನಾಮಿಕ, ಈ ದಿನ ನಿಮ್ಮ ಅತ್ತೆ ಮನೆ ಹತ್ರನೇ ಇದ್ದಾಳೆ? ಹೌದೇ ಅಂಜಲಿ, ಕೂಲಿ ಕೆಲಸ ಸಿಕ್ಕಲಿಲ್ಲ ಅಂತೆ, ಅದಕ್ಕೆ ಮನೆ ಹತ್ರ ಇದ್ದಾರೆ. ಅದು ಸರಿ ಹೋಗ್ಲಿ, ನಾವು ಈ ಗ್ರೌಂಡ್ ಹತ್ರ ಬಂದು ಗಾಳಿಪಟ ಎಗರಿಸಿದ ಹಾಗೆ ನಿಮ್ಮ ಅತ್ತೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ವೇ, ಒಂದು ಸಲ ನಮ್ಮ ಅತ್ತೆ ಮಲ್ಕೊಂಡ್ಲು ಅಂದ್ರೆ ಕುಂಭಕರ್ಣನ ತಂಗಿ ಹಾಗೆ ಎಷ್ಟು ಹೊತ್ತಿಗೂ ಹೇಳೋದಿಲ್ಲ. ಯಾವಾಗಲೂ ಅವಳಿಗೆ ಹಸಿವೆ ಆದಾಗ ಮಾತ್ರ ಹೇಳ್ತಾಳೆ, ತಿಂತಾಳೆ ಮತ್ತೆ ಮಲ್ಕೋತಾಳೆ. ನಾವು ಯಾವತ್ತಿನ ಹಾಗೆ ಸಾಯಂಕಾಲ 4 ಗಂಟೆವರೆಗೂ ಗಾಳಿಪಟ ಎಗರಿಸ್ಕೊಂಡು ಮನೆಗೆ ಹೋಗೋಣ. ಪಂದ್ಯ ಆಗಲಿ ಪೈಪೋಟಿ ಆಗಲಿ ಏನಾದರೂ ಇದ್ರೆ ನಾಳೆ ನೋಡ್ಕೊಳ್ಳೋಣ ಎನ್ನುತ್ತಾ ಅನಾಮಿಕ ಗಾಳಿಪಟ ಎಗರಿಸುತ್ತಾ ಇರ್ತಾಳೆ. ಅಂಜಲಿ ಶೋಭಾ ಕೂಡ ಎಗರಿಸ್ತಾ ಇರ್ತಾರೆ. ಅನಾಮಿಕ ಗಾಳಿಪಟ ಎಗರಿಸುತ್ತಾ ಬುದ್ಧಿವಂತಿಕೆಯಿಂದ ಅಂಜಲಿ ಗಾಳಿಪಟವನ್ನು ಕಟ್ ಮಾಡ್ತಾಳೆ. ಅದರಿಂದ ಅಂಜಲಿ ಗಾಳಿಪಟ ದಾರ ಕಟ್ಟಾಗಿ ಕೆಳಗೆ ಬೀಳುತ್ತೆ. ಅನಾಮಿಕ ಮತ್ತೆ ವಿನ್ ಆಗ್ತಾಳೆ. ಸರಿ, ನಾಳೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅನಾಮಿಕ. ಸರಿ ಕಣೆ, ನೀವು ಆಡ್ಕೋತಾ ಇರಿ, ನಾನು ಮನೆಗೆ ಹೋಗ್ತೀನಿ. ಕೆಲಸಕ್ಕೆ ಹೋದ ನಮ್ಮ ಮಾವಯ್ಯ ನನ್ನ ಗಂಡ ಮನೆಗೆ ಬರೋ ಸಮಯ ಆಯಿತು, ಅವರಿಗೆ ಬಿಸಿ ಬಿಸಿಯಾಗಿ ಅನ್ನ ಅಡುಗೆ ಮಾಡಿಡಬೇಕು ಎಂದು ಹೇಳಿ ತಿರುಗಿ ನೋಡಿದರೆ ಕುರ್ರನಂತ ನೋಡುತ್ತಾ ಇರುವ ಅತ್ತೆ ಶಾರದ ಕಾಣಿಸುತ್ತಾಳೆ ಅನಾಮಿಕಳಿಗೆ. ಅನಾಮಿಕ ಅಯೋಮಯದಲ್ಲಿ ಬೀಳ್ತಾಳೆ. ಅಂದರೆ ದಿನವೂ ಮನೆ ಕೆಲಸ ಅಡುಗೆ ಕೆಲಸ ಆದಮೇಲೆ ನೀನು ಮಾಡ್ತಾ ಇರೋ ಘನಕಾರ್ಯ ಇದೇ ಅನ್ನ ಮಾತು? ಮನೆ ಖರ್ಚುಗಳಾದ ನಂತರ ಉಳಿದ ದುಡ್ಡನ್ನು ಚಿಲ್ಲರೆ ಡಬ್ಬದಲ್ಲಿ ಹಾಕಿಟ್ರೆ ಆ ಡಬ್ಬದಲ್ಲಿರುವ ಚಿಲ್ಲರೆ ಮಾಯ ಮಾಡ್ತಾ ಇರೋದು ನೀನನ್ನ ಮಾತು? ಅದು ಅತ್ತೆ, ಮನೆಗೆ ಬಾ, ನಿನ್ನ ವಿಷಯ ತಿಳಿಸ್ತೀನಿ ಎಂದು ಕೋಪದಿಂದ ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಮನೆಗೆ ಬರ್ತಾಳೆ ಶಾರದ. ಅದು ನೋಡಿದ ಅಂಜಲಿ ಶೋಭಾ ಅನಾಮಿಕಳ ಮೇಲೆ ಪಾಪ ಎನಿಸುತ್ತದೆ. ಮನೆಗೆ ಬಂದ ಶಾರದ ಕೋಪ ತಗ್ಗಿಸಿಕೊಂಡು ಚಿಕ್ಕದಾಗಿ ನಗುತ್ತಾ ಹೀಗಂತಾಳೆ, ಈ ಗಾಳಿಪಟ ಎಗರಿಸೋದು ಅಂದ್ರೆ ತುಂಬಾ ಇಷ್ಟನ ಸೊಸೆ? ಹೌದತ್ತೆ, ತುಂಬಾ ಇಷ್ಟ, ಚಿಕ್ಕಂದಿನಿಂದ ಇಷ್ಟ. ಎಲ್ಲಿ ಕೈಟ್ಸ್ ಪಂದ್ಯ ನಡೆಯುತ್ತೋ ಅಲ್ಲಿ ನಾನೇ ಇರ್ತಾ ಇದ್ದೆ, ಗೆಲ್ತಾ ಇದ್ದೆ ಕೂಡ. ಗಾಳಿಪಟಗಳ ಪಂದ್ಯದಲ್ಲಿ ಇಷ್ಟರವರೆಗೂ ನನ್ನನ್ನು ಸೋಲಿಸಿದವರೇ ಇಲ್ಲ ಅತ್ತೆ. ನಾನಿದ್ದೀನಿ ಸೊಸೆ, ನಮ್ಮೂರಲ್ಲಿ ಪ್ರತಿ ಸಂಕ್ರಾಂತಿಗೆ ಅತ್ತೆ ಸೊಸೆಯರ ಗಾಳಿಪಟಗಳ ಪಂದ್ಯ ನಡೆಯುತ್ತೆ. ನನ್ನನ್ನು ಇಷ್ಟರವರೆಗೂ ಆ ಪಂದ್ಯದಲ್ಲಿ ಸೋಲಿಸಿದವರು ಯಾರೂ ಇಲ್ಲ. ನನಗೆ ತಿಳಿದ ಹಾಗೆ ನಿನ್ನಿಂದ ಕೂಡ ಆಗಲ್ಲ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಂಡು ಆ ರಾತ್ರಿ ಊಟ ಮಾಡಿ ಮಲಗುತ್ತಾರೆ. ಕೆಲವು ದಿನ ಕಳೆದ ನಂತರ ಸಂಕ್ರಾಂತಿ ಹಬ್ಬ ಬಂದೇ ಬರುತ್ತದೆ. ಒಂದು ಗ್ರೌಂಡ್ನಲ್ಲಿ ಅತ್ತೆ ಸೊಸೆಯರ ಗಾಳಿಪಟಗಳ ಪಂದ್ಯ ನಿರ್ವಹಿಸುತ್ತಾರೆ. ಅದರಲ್ಲಿ ಅತ್ತೆ ಸೊಸೆಯರಾದ ಶಾರದ ಅನಾಮಿಕ ಕೂಡ ಪಾಲ್ಗೊಳ್ಳುತ್ತಾರೆ. ವಿಸಿಲ್ ಹಾಕುತ್ತಲೇ ಗಾಳಿಪಟವನ್ನು ಶಾರದ ಅನಾಮಿಕ ಪಂದ್ಯ ಬಿಟ್ಟು ಮೇಲೆ ಎಗರಿಸ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಒಂದೇ ಸಲಕ್ಕೆ ಗಾಳಿ ವೇಗವಾಗಿ ಬಂದಿದ್ದರಿಂದ ಅನಾಮಿಕ ಗಾಳಿಪಟದ ಜೊತೆ ಎಗರಿ ಹೋಗುತ್ತಾಳೆ. ಅದು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ಆಗ ಶಾರದ ತಕ್ಷಣ ಗಾಳಿಯಲ್ಲಿ ಎಗರಿ ಅನಾಮಿಕಳ ಕಾಲನ್ನು ಹಿಡಿದುಕೊಂಡು ಕೆಳಕ್ಕೆ ಇಳಿಯುತ್ತಾಳೆ. ಸ್ವಲ್ಪ ಹೊತ್ತಿಗೆ ಗಾಳಿ ಕಡಿಮೆಯಾಗುತ್ತದೆ. ಮತ್ತೆ ಗಾಳಿಪಟ ಎಗರಿಸ್ತಾ ಇರ್ತಾರೆ ಅತ್ತೆ ಸೊಸೆಯರಿಬ್ಬರು. ಗಾಳಿಗೆ ಎಗರಿ ಹೋಗುವ ನಿಂಗೆ ಗಾಳಿಪಟದ ಪಂದ್ಯ ಅಗತ್ಯನ ಸೊಸೆ? ಏನತ್ತೆ ಈ ವಿಧದಿಂದ ಮಾತನಾಡಿ ನನ್ನನ್ನು ಗಾಯ ಮಾಡಿ ನನ್ನನ್ನು ಸೋಲಿಸ್ಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ ಅಂದ್ರೆ ನಾನು ಹೇಗೂ ಗೆಲ್ತೀನಿ ಅಂತ ಹೀಗೆ ಏಟು ಕೊಡ್ಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ ಸೊಸೆ, ನೀನು ಸೋತ್ ಹೋಗ್ತಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೌದಾ ಅತ್ತೆ, ಈಗ ನೋಡಿ ಎನ್ನುತ್ತಾ ಶಾರದಳ ಗಾಳಿಪಟವನ್ನು ಅನಾಮಿಕ ತನ್ನ ಗಾಳಿಪಟದಿಂದ ಕಟ್ ಮಾಡುತ್ತಾಳೆ. ಶಾರದ ಶಾಖಿಯಿಂದ ನೋಡ್ತಾ ಇರ್ತಾಳೆ. ಕಟ್ಟಾದ ಗಾಳಿಪಟ ಅವಳ ಹತ್ತಿರ ಬಂದು ಬೀಳುತ್ತದೆ. ಈ ಪಂದ್ಯದಲ್ಲಿ ಅನಾಮಿಕ ವಿಜೇತಳಾಗಿ ನಿಲ್ಲುತ್ತಾಳೆ. ಇನ್ನು ಆ ಊರಿನ ದೊಡ್ಡ ಮನುಷ್ಯರ ಕೈಯಿಂದ ಅನಾಮಿಕ ಗಾಳಿಪಟಲ ಪಂದ್ಯದಲ್ಲಿ ಗೆದ್ದಿದ್ದಕ್ಕೆ ಬಹುಮತಿ ಪಡೆಯುತ್ತಾಳೆ. ಎಲ್ಲರ ಪ್ರಶಂಸೆಯನ್ನು ಹೊಂದುತ್ತಾಳೆ. ಆ ನಂತರ ಅತ್ತೆ ಮಾವಂದಿರ ಆಶೀರ್ವಾದ ಕೂಡ ತಗೋತಾಳೆ. ಹೀಗೆ ರಸವತ್ತರವಾಗಿ ಅತ್ತೆ ಸೊಸೆಯರ ಗಾಳಿಪಟದ ಪಂದ್ಯ ನಡೆಯುತ್ತದೆ.